ಗೊಬ್ಬರ ಕೊಡ್ತಾರಂತಲ್ಲ ಟ್ರಿಪ್ ಅಲ್ಲೇ, ಅದ್ರ ಮಾಹಿತಿ ಬೇಕಣ್ಣಪ್ಪ ಒಂದ್ ಸ್ವಲ್ಪ. ಹೌದಾ, ಈ ಅರಸೀಕೆರೆನಲ್ಲಿ ಹಾರ್ಟಿಕಲ್ಚರ್ ಆಫೀಸ್ ಇದೆ, ಅಲ್ಲಿ ಸಾಯಾಪುರ ಹತ್ರ ನಿನಗೆ ಡೀಟೇಲ್ ನಿಮ್ಗೆಲ್ಲ ಯಾವ ರೀತಿ ಕೊಡ್ಬೇಕೇನು ಅಂತ ಅಲ್ಲೇ ತೋರಿಸ್ಕೊಡ್ತಾರೆ. ಯಾವಾಗ ಹೋಗೋಣ ಹಂಗಾರೆ? ಇವಾಗ್ಲೇ ಹೋಗೋಣ ಬಂದ್ಬಿಡಿ. ಹಾ, ಇವಾಗ್ಲೇ ಬಂದ್ಬಿಡಿ. ಖಂಡಿತ ಅದೇ ರೀತಿ ಹೇಳ್ತಾರೆ, ನಿಮ್ ಭೇಟಿ ಮಾಡಿಸ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ. ಬರ್ಬೋದ ಸರ್ ಒಳಗಡೆ? ಸರ್ ನಮಸ್ತೆ ಸರ್, ನಾನು ರೇಣುಮೂರ್ತಿ ಅಂತ ಸರ್, ನಾವು ಹನುಗಾರ ಸರ್. ಡ್ರಿಪ್ ಇರಿಗೇಷನ್ ಅಲ್ಲಿ ಇವ್ರು ನಮ್ಮ ರೈತರು ಬಸವರಾಜ್ ಅಂತ. ನಮಸ್ತೆ. ಡ್ರಿಪ್ ಇರಿಗೇಷನ್ ಅಲ್ಲಿ ಫರ್ಟಿಲೈಸರ್ ಯಾವ ರೀತಿ ಕೊಡ್ಬೇಕು ಅನ್ನೋ ಮಾಹಿತಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಕರ್ಕೊಂಡು ನಾವು ಮಾಹಿತಿ ಕೊಡಿಸ್ತೀನಿ ಅಂತ. ದಯವಿಟ್ಟು ಅವ್ರು ಯಾವ ರೀತಿ ಕೊಡೋದು ಏನು ಅಂತ ಒಂಚೂರು ಸಂಕ್ಷಿಪ್ತವಾಗಿ ಹೇಳಿ ಸರ್. ಅಗತ್ಯವಾಗಿ ಮಾಹಿತಿ ಕೊಡೋಣ. ಈಗ ತಾವು ಇರ್ತಕ್ಕಂಥದ್ದು ಇದು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಇದು ಅರಸೀಕೆರೆ ಹತ್ರದಲ್ಲಿದೆ. ಇಲ್ಲಿ ತೆಂಗಿಗೆ ಸಂಬಂಧಪಟ್ಟ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಅಂಗವಾಗಿ ನೀರಾವರಿಯಲ್ಲಿ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಅಂದರೆ ರಸಾವರಿ ಅಂತ, ಅಂದರೆ ರಸಾವರಿ ಅಂತಂದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥ ಪದ್ಧತಿ. ಈ ಪದ್ಧತಿಯನ್ನು ಯಾಕೆ ಮಾಡ್ತೀವಿ ಅಂದರೆ ಎರಡು ಪ್ರಮುಖ ಕಾರಣಗಳಿದ್ದಾವೆ. ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ರಸಗೊಬ್ಬರಗಳನ್ನು ತೆಂಗಿನ ಬುಡದಲ್ಲಿ ಮಣ್ಣಿಗೆ ಸೇರಿಸ್ತಕ್ಕಂಥ ಪದ್ಧತಿ ವಾಡಿಕೆಯಲ್ಲಿರ್ತಕ್ಕಂಥದ್ದು, ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಹೆಚ್ಚಿಗೆ ಮಳೆ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಕೊಚ್ಚಿ ಹೋಗ್ಬೋದು ಅಥವಾ ಬಸಿದು ಹೋಗ್ಬೋದು. ಅಂದರೆ ರಸಗೊಬ್ಬರ ಪೋಲಾಗುತ್ತೆ, ರಸಗೊಬ್ಬರಗಳ ಸಾಮರ್ಥ್ಯ ಭಾಳ ಕಡಿಮೆ ಆಗುತ್ತೆ. ಅದು ಒಂದನೇ ಕಾರಣ. ಎರಡನೇ ಕಾರಣ ಅಂತಂದರೆ ಈಗ ತೆಂಗು ಬೆಳವಣಿಗೆ ತಮಗೆಲ್ಲ ಗೊತ್ತೇ ಇದೆ, ಅದು ನಿರಂತರವಾಗಿ ಬೆಳೀತಾ ಇರುತ್ತೆ ಮತ್ತು ಉತ್ಪಾದನೆಯನ್ನು ಮಾಡ್ತಾ ಇರುತ್ತೆ, ಅದೆಲ್ಲ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆದ್ದರಿಂದ ಅದಕ್ಕೆ ಪೋಷಕಾಂಶಗಳು ವರ್ಷ ಪೂರ್ತಿ ನಿರಂತರವಾಗಿ ಬೇಕಾಗುತ್ತೆ. ಈ ರೀತಿ ನಾವು ಪೋಷಕಾಂಶಗಳನ್ನು ಒದಗಿಸ್ಬೇಕು ಅಂತಂದರೆ ಈ ರಸಾವರಿ ಮೂಲಕ ತಿಂಗಳಿಗೆ ಒಂದಾವರ್ತಿ ರಸಗೊಬ್ಬರಗಳನ್ನು ಹನಿ ನೀರಾವರಿ ಮೂಲಕ ಕೊಡೋದ್ರಿಂದ ಪ್ರತಿ ತಿಂಗಳು ಸಹ ಅಗತ್ಯಕ್ಕೆ ತಕ್ಕಂತೆ ಪೋಷಕಾಂಶಗಳು ದೊರಕೋದ್ರಿಂದ ತೆಂಗಿನ ಬೆಳವಣಿಗೆ ಮತ್ತು ಉತ್ಪಾದನೆಗೆ ಭಾಳ ಅನುಕೂಲ ಆಗುತ್ತೆ. ಈ ಒಂದು ಪದ್ಧತಿಯನ್ನು ನಮ್ಮ ಕೇಂದ್ರದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅದನ್ನು ತಮಗೆ ಈಗ ಪ್ಲಾಟ್ನಲ್ಲಿ ತಮಗೆ ತೋರಿಸ್ಕೊಡ್ತೀನಿ. ಈಗ ದಯವಿಟ್ಟು ಪ್ಲಾಟ್ಗೆ ಹೋಗೋಣ. ನಾನು ಡಾಕ್ಟರ್ ಟಿ ಬಿ ಬಸವರಾಜು ಅಂತ, ಇಲ್ಲಿ ಪ್ರಾಧ್ಯಾಪಕ ಮತ್ತು ಈ ಕೇಂದ್ರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮುಖ್ಯವಾಗಿ ಬೇಸಾಯ ತೆಂಗಿನಲ್ಲಿ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಪ್ರಯೋಗಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತು ಅವ ಬೇಸಾಯ ತಾಂತ್ರಿಕಗಳನ್ನು ಇಲ್ಲಿ ಪ್ರಾತ್ಯಕ್ಷತೆ ಮೂಲಕ ರೈತರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಈಗ ತೆಂಗಿನಲ್ಲಿ ಎಲ್ಲ ಬೇಸಾಯ ಕ್ರಮಗಳಿಗಿಂತಲೂ ಬಹಳ ಮುಖ್ಯವಾದ್ದು ಅಂತಂದರೆ ನೀರಾವರಿ ಕ್ರಮ. ತೆಂಗಿನಲ್ಲಿ ಬೇರೆ ಬೇರೆ ನೀರಾವರಿ ಕ್ರಮಗಳಿದ್ದಾವೆ. ನೀರನ್ನು
ಹಾಯ್ ಬಿಡ್ತಕ್ಕಂಥದ್ದು, ಬೇಸಿನಲ್ಲಿ ನೀರಾವರಿ ಕೊಡ್ತಕ್ಕಂಥದ್ದು, ಸ್ಪ್ರಿಂಕ್ಲರ್ ಮೂಲಕ ನೀರಾವರಿ ಕೊಡ್ತಕ್ಕಂಥದ್ದು, ಹನಿ ನೀರಾವರಿ ಮೂಲಕ ನೀರಾವರಿ ಕೊಡ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾದ್ದು ಮತ್ತು ಬಹಳ ಉತ್ತಮವಾದ ಪದ್ಧತಿ ಅಂತಂದರೆ ತೆಂಗಿನ ಬೇಸಿನಲ್ಲಿ ಹನಿ ನೀರಾವರಿ ಮೂಲಕ ನೀರನ್ನು ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಪದ್ಧತಿ. ಹನಿ ನೀರಾವರಿ ಅಂತಂದರೆ ತೆಂಗಿಗೆ ಬೆಳೆಗೆ ಬೇಕಾದಂಥ ನೀರನ್ನು ಪ್ರತಿದಿನವೂ ತೆಂಗಿನ ಮರದ ಬುಡದಲ್ಲಿ ಬೇರಿನ ಹತ್ತಿರ ಕೊಡ್ತಕ್ಕಂಥ ಪದ್ಧತಿನ ಹನಿ ನೀರಾವರಿ ಅಂತಾರೆ. ಈ ಪದ್ಧತಿಯಲ್ಲಿ ಕೊಡೋದ್ರಿಂದ ನಾವು ತೆಂಗಿಗೆ ಕೊಟ್ಟಂಥ ನೀರು ಸುಮಾರು 80-90 ಭಾಗ ತೆಂಗಿಗೆ ಉಪಯೋಗ ಆಗುತ್ತೆ, ಅಂದರೆ ಯಾವುದೇ ನೀರು ಪೋಲಾಗುವುದಿಲ್ಲ. ಅದೇ ಬೇರೆ ಪದ್ಧತಿನಲ್ಲಿ ಆದರೆ ಸುಮಾರು 50-60 ಭಾಗ ಮಾತ್ರ ತೆಂಗಿಗೆ ಉಪಯೋಗ ಆಗುತ್ತೆ. ಈ ಪದ್ಧತಿಯಿಂದ ನಾವು 80-90 ಭಾಗವನ್ನು ತೆಂಗಿಗೆ ಉಪಯೋಗ ಆಗುವಂತೆ ನಾವು ಮಾಡಬಹುದು. ಈ ಒಂದು ಹನಿ ನೀರಾವರಿನಲ್ಲಿ ತೆಂಗಿನ ಬೇರಿನ ಹತ್ತಿರ ನಾವು ನೀರನ್ನು ಕೊಡೋದ್ರಿಂದ ತೆಂಗಿನ ಬೆಳೆ ಚೆನ್ನಾಗಿ ನೀರನ್ನು ಹೀರಿಕೊಳ್ಳುತ್ತೆ, ಅದರ ಜೊತೆಯಲ್ಲಿ ಪೋಷಕಾಂಶವನ್ನು ಸಹ ತೆಗೆದುಕೊಳ್ಳುತ್ತೆ. ಅದರಿಂದ ತೆಂಗಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಬಹಳ ಚೆನ್ನಾಗಿ ಆಗುತ್ತೆ. ತೆಂಗಿನ ಇದನ್ನು ಜೊತೆಯಲ್ಲಿ ನೀರಿನ ಹನಿ ನೀರಾವರಿ ಜೊತೆಯಲ್ಲಿ ರಸಗೊಬ್ಬರಗಳನ್ನು ಸಹ ನಾವು ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ. ಸಾಮಾನ್ಯವಾಗಿ ತೆಂಗಿಗೆ ನಾವು ರಸಗೊಬ್ಬರಗಳನ್ನು ಈಗ ಭೂಮಿಗೆ ತೆಂಗಿನ ಬುಡದಲ್ಲಿ ಭೂಮಿಗೆ ಹಾಕಿ ಭೂಮಿಗೆ ಸೇರಿಸ್ತಾ ಇದ್ದೀವಿ, ಅದು ಸಾಮಾನ್ಯವಾಗಿರ್ತಕ್ಕಂಥ ಪದ್ಧತಿ. ಈ ಪದ್ಧತಿಯಲ್ಲಿ ಕೊಡೋದ್ರಿಂದ ಈ ಒಂದು ಪೋಷಕಾಂಶಗಳು ಹೆಚ್ಚಿನ ಮಳೆ ಬಂದಾಗ ಕೊಚ್ಚಿ ಹೋಗಬಹುದು ಅಥವಾ ಬಿಸಿಲಿನಲ್ಲಿ ಆವಿಯಾಗಿ ಹೋಗಬಹುದು ಅಥವಾ ಹೆಚ್ಚು ಮಳೆ ಬಂದಾಗ ನೀರಿದು ಬೇರಿನ ಮಟ್ಟದಿಂದ ಕೆಳಮಟ್ಟಕ್ಕೆ ಹೋಗಿ ತೆಂಗಿನ ಬೆಳೆಗೆ ಸಿಗದಲ್ಲೇ ಇರಬಹುದು. ಆ ಒಂದು ಕಾರಣದಿಂದ ಈ ಒಂದು ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನು ಕೊಡೋದ್ರಿಂದ ತೆಂಗಿಗೆ ಬೇಕಾದಂಥ ಪೋಷಕಾಂಶಗಳು ಬೇರಿನ ಹತ್ತಿರನೇ ಸಹ ಸಿಗ್ತವೆ. ಆದ್ದರಿಂದ ತೆಂಗು ಚೆನ್ನಾಗಿ ಅದನ್ನು ಹೀರಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರಸಗೊಬ್ಬರಗಳನ್ನು ಯಾವುದೇ ಬೆಳೆಗೆ ಹನಿ ನೀರಾವರಿ ಮೂಲಕ ಕೊಡುವ ಪದ್ಧತಿಗೆ ರಸಾವರಿ ಅಥವಾ ಫರ್ಟಿಗೇಷನ್ ಅಂತ ಕರೀತಾರೆ. ಈ ಪದ್ಧತಿಯಲ್ಲಿ ನಾವು ರಸಗೊಬ್ಬರಗಳನ್ನು ಬೆಳೆಗಳಿಗೆ ಕೊಡೋದ್ರಿಂದ ರಸಗೊಬ್ಬರಗಳ ಸಾಮರ್ಥ್ಯ ಹೆಚ್ಚುತ್ತೆ, ಅಂದರೆ ನಾವು ಕೊಟ್ಟಂಥ ರಸಗೊಬ್ಬರಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಲಭ್ಯವಾಗುತ್ತೆ. ಆದ್ದರಿಂದ ಈ ಪದ್ಧತಿ ಬಹಳ ಶ್ರೇಷ್ಠವಾದ ಪದ್ಧತಿ ಅಂತ ಗುರುತಿಸಲಾಗಿದೆ. ಯಾವುದೇ ಬೆಳೆಗೆ ಕೊಟ್ಟ ಹಾಗೆ ತೆಂಗಿಗೂ ಸಹ ರಸಗೊಬ್ಬರಗಳನ್ನು ರಸಾವರಿ ಮೂಲಕ ಅಥವಾ ಫರ್ಟಿಗೇಷನ್ ಮೂಲಕ ಕೊಡಬಹುದು. ಸಾಮಾನ್ಯವಾಗಿ ತೆಂಗಿಗೆ ತೆಂಗಿನ ಬುಡದಲ್ಲಿ ಸೇರಿಸುವ ಪದ್ಧತಿ ರಸಗೊಬ್ಬರಗಳನ್ನು ಸೇರಿಸ್ತಕ್ಕಂಥ ಪದ್ಧತಿ ರೂಢಿಯಲ್ಲಿರ್ತಕ್ಕಂಥದ್ದು. ಆ ರೀತಿ ಕೊಡೋದ್ರಿಂದ ಗೊಬ್ಬರಗಳ ಪ್ರಮಾಣ ಸಾಮರ್ಥ್ಯ ಬಹಳ ಕಡಿಮೆ ಇದೆ. ಆದ್ದರಿಂದ ರಸಗೊಬ್ಬರಗಳನ್ನು ರಸಾವರಿ ಮೂಲಕ ಕೊಡೋದ್ರಿಂದ ಅದರಲ್ಲೂ ಸಹ ತೆಂಗಿನ ಮರದ ಬುಡದ ಹತ್ತಿರ ಬೇರಿನ ಹತ್ತಿರ ಕೊಡೋದ್ರಿಂದ ರಸಗೊಬ್ಬರಗಳು ಬೆಳೆಗೆ ಚೆನ್ನಾಗಿ ದೊರಕುತ್ತವೆ. ಆದ್ದರಿಂದ ಉತ್ತಮ ಬೆಳವಣಿಗೆ ಮತ್ತು ಉತ್ಪಾದಕತೆಯನ್ನು ತೆಂಗಿನಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ರಸಾವರಿಯನ್ನು ಕೊಡೋದ್ರಿಂದ ಈ ಒಂದು ಮರದ ಬುಡದ ಬೇರಿನ ಹತ್ತಿರ ಸಿಗೋದ್ರಿಂದ ಯಾವುದೇ ಪೋಷಕಾಂಶಗಳು ಹೆಚ್ಚಿಗೆ ಪೋಲಾಗದ ರೀತಿಯಲ್ಲಿ ಬೆಳೆಗಳಿಗೆ ಲಭ್ಯವಾಗುತ್ತೆ. ಆದ್ದರಿಂದ ರಸಾವರಿ ಬಹಳ ಶ್ರೇಷ್ಠವಾದ ಪದ್ಧತಿ ಅಂತ ನಾವು ಹೇಳಬಹುದು. ಈ ತೆಂಗಿನಲ್ಲಿ ರಸಾವರಿ ಮಾಡೋದಕ್ಕೆ ವೆಂಚೂರಿ ಮೂಲಕ ಮಾಡಬಹುದು ಅಥವಾ ರಸಾವರಿ ಡ್ರಮ್ಗಳನ್ನು ಉಪಯೋಗಿಸಿ ಮಾಡಬಹುದು. ಇಲ್ಲಿ ತಮ್ಮ ಮುಂದೆ ಇರತಕ್ಕಂಥದ್ದು ರಸಾವರಿಯನ್ನು ಡ್ರಮ್ ಮೂಲಕ ತೆಂಗಿನ ಮರಗಳಿಗೆ ಕೊಡ್ತಕ್ಕಂಥ ಪದ್ಧತಿ ಇದೆ. ಈ ಒಂದು ಹನಿ ನೀರಾವರಿ ಪದ್ಧತಿ ಅಳವಡಿಸಿದ ನಂತರ ಅದಕ್ಕೆ ಈ ಒಂದು ಡ್ರಮ್ಮನ್ನು ರಸಾವರಿ ಡ್ರಮ್ಮನ್ನು ಅಳವಡಿಸಿ ಅದರ ಮೂಲಕ ರಸಗೊಬ್ಬರಗಳನ್ನು ಕೊಡ್ಬೋದಾಗಿದೆ. ಇದರಲ್ಲಿ ಇರ್ತಕ್ಕಂಥ ಭಾಗಗಳು ಅಂತಂದರೆ ಇಲ್ಲಿ ಕಾಣ್ತಕ್ಕಂಥ ಒಂದು ಇದರಲ್ಲಿ ಈ ಒಂದು ಗೇಟ್ ವಾಲ್ವ್ ಏನಿದೆ ಇದರಲ್ಲಿ ಇನ್ಲೆಟ್ ಇದು, ಇದರ ಮೂಲಕ ನೀರನ್ನು ಡ್ರಮ್ಮಿಗೆ ಬಿಡಬಹುದು. ಇದು ಔಟ್ಲೆಟ್ ಅಂತ, ಇದರ ಮೂಲಕ ಡ್ರಮ್ಮಿಗೆ ಬಂದಂಥ ನೀರು ರಸಗೊಬ್ಬರಗಳನ್ನು ಕರಗಿಸಿಕೊಂಡು ಇದರ ಮೂಲಕ ಹೊರಗೆ ಹೋಗಿ ಹನಿ ನೀರಾವರಿ ನಳಿಕೆಗಳ ಮೂಲಕ ಬೆಳೆಗೆ ದೊರೆಯುತ್ತೆ. ಈ ರೀತಿ ಮಾಡೋದು ಹೇಗೆ ಅನ್ನೋ ಕ್ರಮ ಅಂತಂದರೆ, ಈಗ ತೆಂಗಿಗೆ ರಸಗೊಬ್ಬರಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀವಿ. ಅದು ಶಿಫಾರಸು ಮಾಡಿದ ಪ್ರಮಾಣ ಅಂತಂದರೆ 1 ಕೆಜಿ ಯೂರಿಯಾ, 2 ಕೆಜಿ ಸೂಪರ್ ಫಾಸ್ಫೇಟು ಮತ್ತು 2 ಕೆಜಿ ಪೊಟ್ಯಾಷನ್ನು ವರ್ಷಕ್ಕೆ 2 ಸಾರಿ ಕೊಡ್ತಕ್ಕಂಥ ಪದ್ಧತಿ ರೂಢಿಯಲ್ಲಿದೆ. ಅದೇ ಗೊಬ್ಬರಗಳನ್ನು ನಾವು ಪ್ರತಿ ತಿಂಗಳು ತೆಂಗಿನ ಬೆಳೆಗೆ ಅದನ್ನು 10 ಸಮಕಂತುಗಳಲ್ಲಿ ರಸಾವರಿ ಮೂಲಕ ಕೊಡ್ಬೋದಾಗಿದೆ. ಏಕೆ ಅಂತಂದರೆ ತೆಂಗಿನ ಬೆಳವಣಿಗೆ ಮತ್ತು ಉತ್ಪಾದಕತೆ ನಿರಂತರವಾಗಿ ನಡೀತಾ ಇರುತ್ತೆ. ತೆಂಗಿನಲ್ಲಿ ಗರಿ ಉತ್ಪಾದನೆಯಾಗಲಿ, ಗೊನೆ ಉತ್ಪಾದನೆಯಾಗಲಿ, ಕಾಯಿ ಉತ್ಪಾದನೆಯಾಗಲಿ,
ಪ್ರತಿ ತಿಂಗಳು ಪ್ರತಿ ದಿನವೂ ನಡೀತಾ ಇರತಕ್ಕಂತ ಕ್ರಿಯೆ. ಆದ್ರಿಂದ ವರ್ಷ ಪೂರ್ತಿ ಇದಕ್ಕೆ ನೀರಾವರಿ ವ್ಯವಸ್ಥೆ ಬೇಕು, ರಸಗೊಬ್ಬರ ಪೂರೈಕೆ ಮಾಡತಕ್ಕಂತ ವ್ಯವಸ್ಥೆ ಮಾಡಿದ್ರೆ ಉತ್ತಮವಾದ ಇಳುವರಿ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ರಸ ಈಗ ತಿದಿಗೆ ಬೆಳೆಗೆ ಕೊಡ್ತಕ್ಕಂತ ರಸಗೊಬ್ಬರಗಳನ್ನ ಹಿಂದಿನ ದಿನ ರಾತ್ರಿನೇ ನೆನೆ ಹಾಕಿ ಈ ಒಂದು ಕೊಡ್ತಕ್ಕಂತ ಪ್ರಮಾಣ ಏನಿದೆಯೇ ಅದರಲ್ಲಿ 10 ಸಮಕಂತುಗಳು 12 ಸಮಕಂತುಗಳು ಪ್ರತಿ ತಿಂಗಳು ಕೊಡುವಂಗೆ 12 ಸಮಕಂತುಗಳನ್ನ ಮಾಡಿ ಆ ಒಂದು ರಸಗೊಬ್ಬರಗಳನ್ನು ನೀರಿನಲ್ಲಿ ಚೆನ್ನಾಗಿ ನೆನೆ ಹಾಕಿ ಅದರಲ್ಲಿ ಬರ್ತಕ್ಕಂಥ ರಸವನ್ನು ಅದರ ನೀರಿನಲ್ಲಿ ಕರಗಿರ್ತಕ್ಕಂಥ ಒಂದು ಗೊಬ್ಬರವನ್ನು ಸೋಸಿ ಈ ಒಂದು ಡ್ರಮ್ಮಿಗೆ ತುಂಬಬೇಕು. ಈ ಡ್ರಮ್ಮಿಗೆ ತುಂಬಿದ ಮೇಲೆ ಈ ಒಂದು ಇನ್ಲೆಟ್ಟನ್ನು ಆನ್ ಮಾಡಿ ಆಮೇಲೆ ಔಟ್ಲೆಟನ್ನು ಆನ್ ಮಾಡಿ ಈ ಒಂದು ಹನಿ ನೀರಾವರಿ ಪೈಪ್ಗಳಿಗೆ ಬಿಡಬಹುದು. ಈಗ ತೆಂಗಿಗೆ ಕೊಡ್ತಕ್ಕಂಥ ಸಾಮಾನ್ಯವಾಗಿ ಕೊಡ್ತಕ್ಕಂಥ ರಸಗೊಬ್ಬರಗಳು ಅಂತಂದರೆ ಯೂರಿಯಾ, ಸೂಪರ್ ಫಾಸ್ಫೇಟು ಮತ್ತು ಪೊಟ್ಯಾಷು. ಇವು ಅದರಲ್ಲಿ ಸೂಪರ್ ಫಾಸ್ಫೇಟು ನೀರಿನಲ್ಲಿ ಸರಿಯಾಗಿ ಕರಗದೇ ಇರೋದ್ರಿಂದ ಇಲ್ಲಿ ಡಿ ಎ ಪಿಯನ್ನು ನಾವು ಬಳಸಿದ್ದೇವೆ. ಈಗ ಡಿ ಎ ಪಿಯನ್ನು ರಂಜಕವನ್ನು ಪೂರೈಸೋದಕ್ಕೆ ಉಪಯೋಗಿಸಿದೆ, ಯೂರಿಯಾವನ್ನು ಸಾರಜನಕ ಪೂರೈಸೋದಕ್ಕೆ ಉಪಯೋಗಿಸಿದೆ, ಪೊಟ್ಯಾಷನ್ನು ಒದಗಿಸೋದಕ್ಕೆ ಉಪಯೋಗಿಸಿದೆ. ಇವುಗಳಲ್ಲಿ ಶಿಫಾರಸು ಮಾಡಿದ ಪ್ರಮಾಣವನ್ನು 12 ಭಾಗಗಳಾಗಿ ಮಾಡಿ ಪ್ರತಿ ತಿಂಗಳು ಕೊಡುವಂತೆ ಒಂದು ಭಾಗವನ್ನು ನೀರಿನಲ್ಲಿ ಇಂದಿನ ರಾತ್ರಿನ ನೆನೆ ಹಾಕಿದೆ. ಈ ರೀತಿ ನೆನೆ ಹಾಕಿದಂಥ ರಸಗೊಬ್ಬರವನ್ನು ಚೆನ್ನಾಗಿ ನೆನೆದಿದೆ, ಅದನ್ನು ಚೆನ್ನಾಗಿ ಕಲಸಿ ನೀರಿನಲ್ಲಿ ಕರಗುವಂತೆ ಮಾಡಿ ಅದನ್ನು ಸೋಸುವ ಮೂಲಕ ಈ ಡ್ರಮ್ಮಿಗೆ ಬಿಡಲಾಗುತ್ತೆ. ಈ ಡ್ರಮ್ಮಿಗೆ ಈ ಒಂದು ರಸಗೊಬ್ಬರಗಳನ್ನು ಸೇರಿಸಿದ ಮೇಲೆ ಈ ಇನ್ಲೆಟ್ಟಿಂದ ನೀರನ್ನು ಈ ಒಂದು ಡ್ರಮ್ಮಿಗೆ ಬಿಡಲಾಗುತ್ತೆ. ಇಲ್ಲಿ ಕಾಣ್ತಕ್ಕಂಥದ್ದು ನೀರಿನಲ್ಲಿ ಕರಗಿದ ರಸಗೊಬ್ಬರ ಡ್ರಮ್ಮಿಗೆ ನಾವು ಹಾಕ್ತಾ ಇದ್ದೇವೆ. ಈ ರೀತಿ ರಸಗೊಬ್ಬರಗಳನ್ನು ಡ್ರಮ್ಮಿಗೆ ಹಾಕಿದ ಮೇಲೆ ಈ ಡ್ರಮ್ಮನ್ನು ನಾವು ಮುಚ್ಚಳದಿಂದ ಮುಚ್ಚಬೇಕಾಗುತ್ತೆ. ಮುಚ್ಚಿದ ಮೇಲೆ ಇನ್ಲೆಟನ್ನು ಆನ್ ಮಾಡಿ ಈ ಡ್ರಮ್ಮಿಗೆ ನೀರು ಬರೋದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಆ ರೀತಿ ನೀರು ಬಂದ ಮೇಲೆ ಈ ಔಟ್ಲೆಟನ್ನು ಗೇಟ್ ವಾಲನ್ನು ಇದನ್ನು ಮಾಡಿ ಇದರ ಮೂಲಕ ನೀರು ಹೊರಗೆ ಹೋಗೋ ರೀತಿಯಲ್ಲಿ ಮಾಡಲಾಗುತ್ತೆ. ಈಗ ಚೆನ್ನಾಗಿ ಕರಗಿದಂಥ ರಸಗೊಬ್ಬರ ಈ ಡ್ರಮ್ನಲ್ಲಿದೆ. ಈಗ ಡ್ರಮ್ಮಿನ ಮೂಲಕ ಇದನ್ನು ಮುಚ್ಚಳದಿಂದ ಮುಚ್ಚಿದ ಮೇಲೆ ಇದಕ್ಕೆ ಬರ್ತಕ್ಕಂಥ ನೀರು ಇದರ ಒಳಗೆ ಬಂದು ಇದರ ಮೂಲಕ ಹನಿ ನೀರಾವರಿ ಪೈಪ್ಗಳಿಗೆ ಹೋಗುತ್ತೆ. ಅಲ್ಲಿಂದ ಮರಗಳ ಹತ್ತಿರ ರಸಗೊಬ್ಬರ ಕರಗಿರ್ತಕ್ಕಂಥ ನೀರು ಮರದ ಬುಡಕ್ಕೆ ಬೀಳುತ್ತೆ. ಈ ರೀತಿ ಬೀಳೋದ್ರಿಂದ ಮರದ ಬುಡದ ಹತ್ತಿರ ಇರತಕ್ಕಂಥ ಬೇರುಗಳಿಗೆ ಈ ರಸಗೊಬ್ಬರ ದೊರಕೋದ್ರಿಂದ ಅದರಲ್ಲೂ ಸಹ ನೀರಿನಲ್ಲಿ ಕರಗಿದಂಥ ರಸಗೊಬ್ಬರ ಬೆಳೆ ಹತ್ತಿರ ಸಿಗೋದ್ರಿಂದ ಬೇರು ಚೆನ್ನಾಗಿ ರಸಗೊಬ್ಬರವನ್ನು ಹೀರಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ನಾವು ಭೂಮಿಗೆ ಹಾಕಿದಾಗ ರಸಗೊಬ್ಬರ ಪೋಲಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾರಜನಕ ಆದರೆ ಭೂಮಿಯ ಮಟ್ಟದಿಂದ ಬೇರಿನ ಮಟ್ಟದಿಂದ ಕೆಳಭಾಗ ಹೋಗೋ ಸಾಧ್ಯತೆ ಇರುತ್ತೆ, ಆವಿಯಾಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ರಂಜಕ ಅಲ್ಲಿ ಫಿಕ್ಸ್ ಆಗೋ ಸಾಧ್ಯತೆ ಇರುತ್ತೆ, ಸ್ಥಿರೀಕರಣವಾಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಪೊಟ್ಯಾಷ್ ಅಂಶವು ಸಹ ಹೆಚ್ಚಿನ ಮಳೆ ಬಂದಾಗ ಪೋಲಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ರಸಾವರಿ ಮೂಲಕ ನಾವು ರಸಗೊಬ್ಬರಗಳನ್ನು ಬೆಳೆಗೆ ಕೊಟ್ಟಾಗ ಬೇರಿನ ಹತ್ತಿರವೇ ರಸಗೊಬ್ಬರಗಳು ನೀರಿನಲ್ಲಿ ಕರಗಿ ದೊರೆಯುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬೆಳೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇದು ಒಂದು ಉತ್ತಮವಾದ ಪದ್ಧತಿ. ಇದರಿಂದ ತೆಂಗಿನ ಬೆಳವಣಿಗೆ ಸಹ ಚೆನ್ನಾಗಿ ಆಗುತ್ತೆ ಮತ್ತು ಉತ್ಪಾದನೆ ಸಹ ಚೆನ್ನಾಗಿ ಆಗುತ್ತೆ. ಇದರನ್ನು ಎಲ್ಲರೂ ಅಳವಡಿಸಿಕೊಳ್ಳೋದ್ರಿಂದ ತೆಂಗಿಗೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಚೆನ್ನಾಗಿ ದೊರಕುವಂತೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೋಷಕಾಂಶಗಳನ್ನು ಬೆಳೆ ತೆಗೆದುಕೊಳ್ಳುವಂತೆ ಮಾಡಿ ಉತ್ಪಾದಕತೆಯನ್ನು ಹೆಚ್ಚುವುದಕ್ಕೆ ಈ ರಸಾವರಿ ಪದ್ಧತಿ ಸಹಕಾರಿಯಾಗುತ್ತೆ. ಇದಕ್ಕೆ ನಾವು ಖರ್ಚು ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಏನೂ ಇಲ್ಲ. ಏಕೆ ಅಂತಂದರೆ ಈ ಹನಿ ನೀರಾವರಿಯನ್ನು ನಾವು ಸಾಮಾನ್ಯವಾಗಿ ಅಳವಡಿಸ್ಕೊಂತ ಇರ್ತೀವಿ ತೆಂಗಿನ ಬೆಳೆಗೆ. ಏಕೆಂದರೆ ಇದು ಉತ್ತಮವಾದ ಬೆಳೆ ನೀರಾವರಿ ಪದ್ಧತಿ. ಈಗ ಒಂದು ಮರಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವುದಕ್ಕೆ ಸುಮಾರು 100 ರಿಂದ 150 ರೂಪಾಯಿ ಖರ್ಚು ಬರುತ್ತೆ. ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೋದು. ಅದರ ಜೊತೆಯಲ್ಲಿ ಈ ವೆಂಚುರಿ ಅಥವಾ ಡ್ರಮ್ಮನ್ನು, ಇವು ಒಂದು ಡ್ರಮ್ಮು ಇದು ಒಂದು 5,000 ರೂಪಾಯಿ ಖರ್ಚು ಬರುತ್ತೆ. ಇದರಿಂದ ನಾವು ಸುಮಾರು 1 ಹೆಕ್ಟೇರಿಗೆ ಒಂದೇ ಸಾರಿ ನೀರು ಬಿಡೋದಕ್ಕೆ ಸಾಧ್ಯವಾಗುತ್ತೆ.
ಅದರಿಂದ ಇದಕ್ಕೆ ಹೆಚ್ಚಿನ ಖರ್ಚು ಇರೋದಿಲ್ಲ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ ಸ್ಥಳದಲ್ಲೇ ಈ ರಸಾವರಿ ಪದ್ಧತಿ ಅಂದರೆ ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನು ಕೊಟ್ಟಾಗ ಹೆಚ್ಚಿನ ಖರ್ಚಿಲ್ಲದ ರೀತಿಯಲ್ಲೇ ರಸಗೊಬ್ಬರಗಳನ್ನು ನಾವು ಬೆಳೆಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ. ಸರ್, ಇದಕ್ಕೆ ರಾಸಾಯನಿಕ ಗೊಬ್ಬರ ಬಿಟ್ಟು ಬೇರೆ ಗೊಬ್ಬರ ಯಾವುದಾದ್ರೂ ಕೊಡ್ಲಿಕ್ಕೆ ಬರುತ್ತಾ? ಇದರಲ್ಲೂ ಸಹ ಸಾಕಷ್ಟು ಕಾನ್ಸಂಟ್ರೇಟ್ಸ್ ಇದ್ದಾವೆ, ಕೆಲವು ಫಾರ್ಮುಲೇಷನ್ಸ್ ಇದ್ದಾವೆ, ಅವು ಒಂದು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಇಲ್ಲ, ತೆಂಗಿಗೆ ನಾವು ಯಾಕೆ ಈ ಒಂದು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ರಸಗೊಬ್ಬರಗಳನ್ನು ಶಿಫಾರಸು ಮಾಡ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ಭೂಮಿಗೆ ಹಾಕಕ್ಕೆ ಏನು ಖರ್ಚು ಬರುತ್ತೋ ಅದೇ ರಸಗೊಬ್ಬರಗಳನ್ನು ಈ ಒಂದು ರಸಾವರಿ ಡ್ರಮ್ ಮೂಲಕ ಕೊಡೋದ್ರಿಂದ ಹೆಚ್ಚಿನ ಸಾಮರ್ಥ್ಯ ಸಿಗುತ್ತೆ, ಖರ್ಚಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇನ್ನು ಸಹ ಹನಿ ನೀರಾವರಿ ಮೂಲಕ ಕೊಡೋದ್ರಿಂದ ಭೂಮಿಗೆ ಸೇರಿಸ್ತಕ್ಕಂಥ ಒಂದು ಖರ್ಚು ಸಹ ಕಡಿಮೆ ಆಗುತ್ತೆ. ಅದರಿಂದ ರಸಾವರಿನಲ್ಲಿ ಸಾಕಷ್ಟು ಖರ್ಚನ್ನು ನಾವು ಕಡಿಮೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಸರ್, ಇದರಿಂದ ತೆಂಗಿನ ಗಿಡಕ್ಕೆ ಜೀವಾಮೃತ ಅಂತ ಹೇಳ್ತಾರೆ, ಅದನ್ನು ಕೊಡ್ಬೋದಾ? ಜೀವಾಮೃತವನ್ನು ಸಹ ಇದ್ರ ಮೂಲಕನೇ ಕೊಡಬಹುದು. ಯಾವುದೇ ರಸಗೊಬ್ಬರಗಳನ್ನೇ ಆಗಲಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಸಹ ಇದ್ರ ಮೂಲಕ ಕೊಡಕ್ಕೆ ಸಾಧ್ಯತೆ ಇದೆ. ಅದನ್ನ ಸಂದರ್ಭಕ್ಕನುಸಾರವಾಗಿ ಅವುಗಳನ್ನು ನಾವು ಕೊಡಬಹುದು.